ಎಲ್ಲ ಜಾತಿಯ ಮೊಗ್ಗಟ್ಟಿನಲ್ಲಿದ್ದಾರೆ. ನಾವು ಇದು ಸರಿಯಾಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಎಲ್ಲಿ ಎಲ್ಲಿದ್ದವರು, ಫಾರ್ನಲ್ಲಿದ್ದವನು, ಇನ್ನೊಂದು ಊರಿನವನು, ಇವನು ಪೋಸ್ಟ್ ಹಾಕೋದು, ಇವರು ವಾಯ್ಸ್ ಹಾಕೋದು, ಏನು ಕೆಲಸ ಇವರಿಗೆ, ಏನು ಪ್ರಾಬ್ಲಮ್ ಏನು ಜಾ ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಇಲ್ಲಿಯಾ? ನೋಡಿ, ನಾನು ಹೇಳ್ದೇನಲ್ಲ, ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲೋ ಕೂಡ ಮತ್ತೊಂದು ಗೊಂದಲ ಆಗ್ತದೆ. ಹೌದಾ? ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್. ಹಾಂ, ಇದಕ್ಕೆ ಅಲ್ಲಿ ಏನೊಂದು ಕಂಪ್ಲೇಂಟ್ ಇದೆಯಾ? ಯಾರೋ ನಮಗೆ ಬನ್ನಿ ಬನ್ನಿ ಹೇಳಿದ್ರೆ ನಮಗೆ ಏನಿಲ್ಲ, ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ. ಪೊಲೀಸ್ ಯಾರು ಬಂದು ಬೊಬ್ಬೆ ಹಾಕಿದ್ದಾರೆ, ಅವರ ಮೇಲೆ ಕ್ರಮ ತೆಗೆಕೊಂಡಿದ್ದಾರೆ. ಯಾರು ಹೋಗಿ ಇದು ಮಾಡಿ ಅವರು ಹಲ್ಲೆ ಮಾಡಿದ್ದಾರೆ, ಅವ್ರನ್ನೆಲ್ಲ ಕೂಡ ಸಿ ಸಿ ಟಿ ವಿ ಕ್ಯಾಮರಾ ಒಬ್ಬರನ್ನು ಕೂಡ ಬಿಡದೆ ಅವ್ರು ಕ್ರಮ ತೆಗೆಕೊಂಡಿದ್ದಾರೆ. ಊರವರು ಮತ್ತೆ ಎಲ್ಲ ವರ್ಗದವರಲ್ಲಿ ಒಂದಾಗಿದ್ದಾರೆ. ಇದಾಗಬಾರ್ದು ಎಂಬ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ. ಅರೆ, ಅಲ್ಲಿ ಯಾರು ಯಾರು ಹೋಗಿ ಯಾಕೆ ಮಾಡಬೇಕು? ಏನು ಪ್ರಾಬ್ಲಮ್ ಏನು ನಿಮ್ಮದು, ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಬ್ ಗಲಾಟೆಯಲ್ಲಿ ಇನ್ನೊಂದರಲ್ಲಿ ಒಂದು ಅವನ್ನು ಹಲ್ಲೆ ಒಳಪಟ್ಟಿದೆ, ನಾನು ಹಾಸ್ಪಿಟಲ್ ಹೋಗ್ತಿದ್ದೆ. ನಾನು ಯಾಕೆ ಹೋಗಲಿಲ್ಲ? ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್. ಅವ್ರು ಬರೋದು ಬೈಕಲ್ಲಿ, ಇವರಿಗೆ ಹೊಡೆಯೋದು, ಇವರು ಅಡ್ಮಿಟ್, ನಾನು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಯಾರು, ಎಷ್ಟೋ ಬಡವರಿದ್ದಾರೆ, ಎಷ್ಟೋ ಇನ್ನೊಬ್ಬರು ಇದ್ದಾರೆ ಬೇರೆ ಬೇರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ನೋಡಿ, ನನಗೆ ಅವರು ನೋಡ್ಬೋದು, ನಮಗೆ ಅವರನ್ನು ಕೆಲವೊಮ್ಮೆ ನೋಡಲಿಕ್ಕೆ ಆಗೋದಿಲ್ಲ. ಇವರ ಸಮಸ್ಯೆ ಸೃಷ್ಟಿಸಿ ಇರಲಿ, ಇವರಿವರು ಗಲಾಟೆ ಮಾಡಿಕೊಂಡು ಮಲಗಿದ ನಂತರ ನಾನು ನೋಡಬೇಕಾ ಹೋಗಿ? ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು. ಅವ್ರನ್ನ ವಿ ಶುಡ್ ಕೀಪ್ ನೆಗ್ಲೆಕ್ಟ್ ಮಾಡಿರಬೇಕು. ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು, ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಅಂತೇಳಿ. ಯಾಕೆ ನನಗೆ, ನಾನು ಸ್ಕೂಲ್ ಡೇಸ್ ಇದ್ದಾಗ ನಾನು ಹೇಳಿದೆ, ನನ್ನನ್ನು ಕರೆ, ನನಗೆ ತಂದೆ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ನನಗೆ ನಾವು ಬಾರಿಸಿ ಅಂತ ಹೇಳಿದರು ಪೊಲೀಸಿಗೆ ಫೋನ್ ಮಾಡಿ. ಯಾವುದು ಅದೇ ನಾನು ಹೇಳಿದ್ದೆ, ದಯವಿಟ್ಟು ಆ ಊರವರನ್ನು ಅವರಷ್ಟಕ್ಕೆ ಬಿಡಿ. ಏನು ಹೆಚ್ಚು ಕಮ್ಮಿ ಆಗಿದೆ, ಅವರು ಸರಿಯಾಗ್ತಾರೆ. ನಾವು ರಾಜಕಾರಣಿಗಳು ಒಳ್ಳೆಯವರು, ತುಂಬ ಜನ ಕಷ್ಟದಲ್ಲಿದ್ದಾರೆ. ಎಷ್ಟು ಜನ ಎಮ್ ಎಲ್ ಎಗಳು, ನಾವು ತುಂಬ ಜನ ಕಷ್ಟದಿಂದ ಜನಸಾಮಾನ್ಯರಿದ್ದಾರೆ. 98-99% ಒಳ್ಳೆಯವರಿದ್ದಾರೆ. ಎಷ್ಟೋ ಜನ ಇವತ್ತು ವಿದ್ಯಾರ್ಥಿ ವಿದ್ಯೆ ಫೀಸ್ ಕಟ್ಟದೆ ಕಷ್ಟಪಡ್ತಿದ್ದಾರೆ. ಅವರು ಸ್ವಲ್ಪ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿ. ಎಷ್ಟೋ ಜನ ಯುವಕರು ಕಲಿತು ಅವರಿಗೆ ಉದ್ಯೋಗ ಇಲ್ಲ. ದಯವಿಟ್ಟು ಅವ್ರಿಗೊಂದು ಉದ್ಯೋಗ ಕೊಡಿ, ಅಲ್ಲಿ ಅದು ನೋಡಿಕೊಂಡು ನೀವು ಅವರಿಗೆ ಉದ್ಯೋಗ ಕೊಡೋದು ಕೆಲಸ ಮಾಡಿ. ಎಷ್ಟೇ ಮನೆ ಬಡವರಿಗೆ ಮನೆ ಇಲ್ಲದಂಥ ಕಷ್ಟದಲ್ಲಿದ್ದ ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಎಷ್ಟೋ ಜನ ಆಸ್ಪತ್ರೆಯಲ್ಲಿದ್ದಾರೆ, ಎಷ್ಟೋ ಜನ ಅರೆ ಇಂಥವ್ರನ್ನು ನೋಡಿ, ಅದು ಯಾವುದನ್ನು ಕೂಡ ನೀವು ನೋಡ್ತಿರಲ್ಲ, ನನಗೆ ಗೊತ್ತಿಲ್ಲ. ಇದಕ್ಕೆ ನಮಗೆ ಇದಾಯ್ತಾ? ನನಗೆ ಇವತ್ತು ನಿಮ್ಮ ಒಂದು ಎಮ್ ಎಲ್ ಎ ಹೇಳಿದರು ಗಲಾಟೆ ಮಾಡಿದ್ರೆ ನಮ್ಮೆಲ್ಲ ಆತ್ಮೀಯರಂತೇಳಿ. ನನಗೆ, ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರೇ. ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮೀಯನಿರ್ಬೋದು, ಸಿಕ್ಕಿದಾಗ ಮಾತಾಡ್ತಾನೆ, ಗಲಾಟೆ ಮಾಡಿದವರು ಇರ್ಬೋದು, ಮತ್ತು ಕೆಲವರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ. ಅದರಲ್ಲಿ ಏನು ವಿಚಾರ, ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ, ಈಗಲೂ ಮಾಡೋದಿಲ್ಲ, ಇನ್ನು ಮುಂದೆ ಅದು ಮುಂದಕ್ಕೂ ಮಾಡ್ತದೆ, ಅದು ಪೊಲೀಸು ನೋಡ್ತದೆ. ಈಕೆ ಅವ್ರಿಗೆ ಮುಂದೆ ಬಂದರೆ ಸಿಕ್ಕಿದ್ರೆ ಮಾತ್ರ ಮಾತಾಡ್ತದೆ, ಅದು ಬೇರೆ. ಬಟ್ ಈ ವಿಷಯ ಸಂಬಂಧಪಟ್ಟಾಗೆ ಯಾವೊಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಒಂದು ಕೂಡ ಇಲ್ಲ. ಪೊಲೀಸ್ ಅವ್ರು ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್, ಇಬ್ಬರ ಮೇಲೆ ಕೂಡ ಅವ್ರು ಕ್ರಮ ತೆಕ್ಕೊಂಡಿದ್ದಾರೆ. ಆ ಕೆಲಸ ಆಗಬೇಕು. ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ, ಕೆಲಸ ಮಾಡಲಿ. ಈಗ ಗೊಂದಲ ಆಗೋದು ಬೇಡ. ಈಗ ನಾನು ಹೋಗಿ ಅಲ್ಲಿ ಮೀಟಿಂಗ್ ಅದು ಮಾಡಿದ್ರೆ ಅದೇ ಗೊಂದಲ ಆಗ್ತದೆ. ಪೊಲೀಸ್ನವ್ರು ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಆಯ್ತಕ್ಕೆ ಸಮಸ್ಯೆ ಅಲ್ಲಿ ಊರವರು ಇದ್ದಾರೆ, ಅಲ್ಲಿ ಎಲ್ಲದನ್ನು ಮುಖಂಡ ಅವ್ರು ಮಾತಾಡ್ತಾರೆ ಫೋನಲ್ಲಿ, ನಾವು ಅವ್ರಿಗೆ ಫೋನಲ್ಲಿ ಮಾತಾಡ್ತೇವೆ. ಊರಿಗೆ ಬಿಟ್ಟು ಬಿಡಿ, ಲೆಟ್ ದಮ್ ಕಮ್ ಬ್ಯಾಕ್. ನೀವು ಒಬ್ಬೊಬ್ಬರು ಒಂದೊಂದು ದಿವಸ ಹೋಗೋದು, ಒಂದೊಂದು ಯಾಕೆ ಅವ್ರ ಮೇಲೆ ಊರನ್ನು ಹಾಲು ಮಾಡ್ತೀರಾ? ಸರಿ ಆಗಿದೆ ಈಗ ಆಲ್ರೆಡಿ, ದೇ ಆರ್ ಆಲ್ ಗುಡ್. ಅಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲ ಯಾವಾಗ ರಾಜ್ಯಕ್ಕೆ ಅದವ್ರು ಹೋಗಿ ಎಂಟ್ರ್ ಆಗ್ತಾರೋ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಸೊ ಅವ್ರಿಗೆ ಬಿಟ್ಟು ಬಿಡಿ, ಅಲ್ಲಿ ಗೊಂದಲ ಸೃಷ್ಟಿಸಬೇಡ. ಅವರೆಲ್ಲ ಸರಿ ಆಗ್ತಾರೆ. ನಮ್ಗೆ ಯಾವಾಗ ಹೋಗಬೇಕು ಎಲ್ಲ ಸಹ ಆದ ನಂತರ ನಾವೆಲ್ಲ ಜೊತೆ ಸೇರಿಕೊಂಡು ಅದೇ ಹೋಗ್ತೇವೆ.